ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲದಂತೆ ನಡೆದುಕೊಂಡಿದೆ ಇಲ್ಲೊಂದು ಇಲಾಖೆ. ಅದು ಯಾವತ್ತು ಆಶ್ಚರ್ಯ ಪಡಬೇಡಿ, ನಾವು ನಿಮಗೆ ತೋರಿಸ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಡಲಗಿಯವರು ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲದಂತೆ ನಡೆದುಕೊಂಡಿದ್ದಾರೆ. ಸ್ಥಳಕ್ಕೆ ನಮ್ಮ ಪ್ರತಿನಿಧಿ ಆಗಮಿಸಿ ನಮ್ಮ ಪ್ರತಿನಿಧಿ ಕೇಳಿದರೆ ಹಾರಿಕೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ. ಇಂಥವರ ಮೇಲೆ ಬೆಳಗಾವಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾಯ್ದು ನೋಡೋಣ. ಬೆಳಗಾವಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಆದೇಶ ಮಾಡಿದ್ದರು, ವರ್ಕಿಂಗ್ ಡೇ ಇದೆ, ವರ್ಕಿಂಗ್ ಎಲ್ಲರೂ ಇವತ್ತು ಇಲ್ಲಿನ ಸ್ಥಳೀಯ ಜನರು ಇವತ್ತು ಸಂತ್ರಸ್ತರಿದ್ದಾರೆ, ಇವತ್ತು ಎಲ್ಲರೂ ವರ್ಕಿಂಗ್ ಡೇ ಇದೆ, ವರ್ಕ್ ಮಾಡಿ ಅಂತ ಆದೇಶ ಹೊರಡಿಸಿದರು. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಾಗಿರ್ಬೋದು ಇಲ್ಲಿ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಆದೇಶವನ್ನು ಹೊರಡಿಸಿದರು. ಆ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಇರದಂತೆ ಮಾಡಿದ ಇಲ್ಲಿನ ಶಿಶು ಅಭಿವೃದ್ಧಿ ಇಲಾಖೆ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎನ್ನುವುದನ್ನು ಕಾಯ್ದು ನೋಡೋಣ. ಹಲೋ ಸರ್, ನಮಸ್ಕಾರ ರೀ. ಗುಜರಾತ್ ಅವ್ರ ಸರ? ಹೌದು ರೀ ಸರ್. ನಾವು ಎಮ್ ಆರ್ ನ್ಯೂಸ್ ಅಂದ್ರೆ ಮಾತಾಡೋದ್ರಿ, ಆಫೀಸ್ ಅಂದ್ರೆ. ಹಾಂ ಹೇಳಿ ಸರ್. ಸರ್, ಇವತ್ತು ಆಫೀಸ್ ಓಪನ್ ಇಲ್ಲಲ್ರಿ, ಇವತ್ತು ವರ್ಕಿಂಗ್ ಡೇ ಅಲ್ರಿ ಇವತ್ತು ಸರ್? ಈಗ ವರ್ಕಿಂಗ್ ಡೇ ನಾವು ಹೇಳಿ ಸರ್. ಈಗ ಹಾಂ ರೀ, ಈಗ ಅಲ್ಲಿ ನಮ್ಮ ಸಿಬ್ಬಂದಿ ಯಾರು ಇಲ್ರಿ ಸರ್, ಬೆಳಗ್ಗೆಂದ್ರೆ ನಿಂತವ್ರು. ಬೆಳಗ್ಗೆ ಬಂದ್ರಿ? ಹೌದ್ರಿ. ಇಲ್ಲ ಸಿಬ್ಬಂದಿ ಅಮ್ಮ ಇವಾಗ ಹೇಳಿನಿ ಎಸ್ ಡಿ ಸಿಗೆ. ಇವಾಗ ಬಾಗಿಲು ಹಾಕಿದ ಕೀಲಿ ಹಾಕಿದಾರೆ ನೋಡ್ರಿ. ಅಲ್ಲ ಅಲ್ಲ, ಈಗ ಏನು ಊಟಕ್ಕೆ ಅದು ಸ್ವಲ್ಪ ಹಬ್ಬ ಸಂಬಂಧ ಬಂದಿರ್ಬೇಕು ಅವ್ರ. ಹಾಂ ಸರ್. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಇವತ್ತು ಮೂಡಲಗಿಯ ಒಂದು ಶಿಶು ಅಭಿವೃದ್ಧಿ ಇಲಾಖೆ ಆಗಿರ್ಬೋದು ಇಲಾಖೆಯಲ್ಲಿದ್ದು ನಾವು ಇವತ್ತು ಮೂಡಲಗಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇವತ್ತು ಬೆಳಗಿನಿಂದ ಏನು ಡಿ ಸಿ ಅವರ ಆದೇಶದ ಮೇರೆಗೆ ಇವತ್ತು ವರ್ಕಿಂಗ್ ಡೇ ಇತ್ತು. ವರ್ಕಿಂಗ್ ಡೇಯಲ್ಲಿ ಅವರು ಆಫೀಸ್ನ ಸ್ಟಾರ್ಟ್ ಇಡಬೇಕಾಗಿತ್ತು. ಇವತ್ತು ಅವರ ಆಫೀಸ್ನ ಬೀಗ ಬೀಗಕೊಂಡು ಬೆಳಗಿನಿಂದ ಇಲ್ಲಿವರೆಗೆ ವೇಟ್ ಮಾಡಿದ್ರು ಸಹಿತ ಯಾವುದೇ ರೀತಿ ಯಾವುದೇ ಅಧಿಕಾರಿಗಳಾಗಿರ್ಬೋದು ಇವತ್ತು ಇಲ್ಲಿನ ಶಿರಸ್ತೆದಾರಾಗಿರ್ಬೋದು ಯಾರೇ ಈ ಆಫೀಸ್ಗೆ ಬಂದಿಲ್ಲ ಅಂತೇಳಿ ಇವತ್ತಿಲ್ಲಿ ಸ್ಥಳೀಯರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಸ್ಥಳೀಯರು ನಮ್ಮ ಜೊತೆಗೆ ಚರ್ಚೆಗೆ ಅಂತ ಇದ್ದಾರೆ. ಸ್ಥಳೀಯರು ಏನು ಹೇಳ್ತಾರೆ ಅದಕ್ಕೆ ನೋಡೋಣ. ಸರ್, ಇವ್ರ ಆಫೀಸ್ಗೆ ಯಾವಾಗಿಂದ ಬಂದಿಲ್ಲರಿ? ಸರ್, ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಯಾರೂ ಬಂದೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆದೇಶವಿದ್ದರೂ ಸಹಿತ ರಜಾದಿನಗಳಲ್ಲಿ, ದೀಪಾವಳಿಯ ರಜಾದಿನಗಳಲ್ಲಿ ತಾವು ತಮ್ಮ ಕೇಂದ್ರ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಿಸುವಂತೆ ಆದೇಶವನ್ನು ನೀಡಿದರೂ ಸಹಿತ ನಮ್ಮ ಸ್ಥಳೀಯ ಸಿ ಡಿ ಪಿ ಓ ಆಫೀಸ್ದವರು ಯಾರೂ ಬೆಳಗ್ಗಿನಿಂದ ಇಲ್ಲಿವರೆಗೆ ಕೆಲಸಕ್ಕೆ ಬಂದಿಲ್ಲ. ನಾವು ಬೆಳಗ್ಗೆಯಿಂದ ನಮ್ಮ ದಾಖಲಾತಿಗಳಿಗೆ ನಾವು ಇಲ್ಲಿ ಕಾದು ಕೂತರೂ ಸಹಿತ ನಾವು ಸಾಯಂಕಾಲ ಇಲ್ಲಿವರೆಗೂ ನೋಡಿದ್ರು ಸಹಿತ ಯಾರೊಬ್ಬರೂ ಬಂದಿಲ್ಲ. ಅದಕ್ಕೋಸ್ಕರ ನಮಗೇನು ಅನಿಸ್ತಾ ಐತೆ ಅಂದ್ರೆ ಅಧಿಕಾರಿಗಳು ಕೇವಲ ವೇತನಕ್ಕಾಗಿ ತಾವುಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವುದಿಲ್ಲ, ಸರಿಯಾದಂಥ ವ್ಯವಸ್ಥೆಯನ್ನು ನಮ್ಮ ಸಾರ್ವಜನಿಕರಿಗೆ ನೀಡುವುದಿಲ್ಲ. ನನ್ನ ಮಗಳ ಭಾಗ್ಯಲಕ್ಷ್ಮಿ ಬಾಣ್ಯದ ಬಗ್ಗೆ ವಿಚಾರಿಸುವುದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೆ ಕಾದರೂ ಸಹಿತ ಯಾವುದೇ ಒಬ್ಬ ಅಧಿಕಾರಿಗಳು ಬಂದು ನಮಗೆ ಮಾಹಿತಿಯನ್ನು ನೀಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಏನು ಸರ್ಕಾರದ ಹಾಗೂ ಡಿ ಸಿ ಅವರ ಆದೇಶಿದ್ದರೂ ಸಹಿತ ಏನು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿಲ್ಲ. ಇಲ್ಲಿಯ ಸಿ ಡಿ ಪಿ ಆಫೀಸರ್ ಬೆಳಗ್ಗೆ 10:00 ಬಂದಿರು ಸರ್, 10:00 ಅಂದ್ರೆ ಇಲ್ಲಿವರೆಗೆ ಅವ್ರು ಯಾವುದೋ ಆಫೀಸರ್ ಬಂದಿಲ್ಲ. ಇಲ್ಲಿ ಸ್ಥಳೀಯಾಗಿರ್ತಕ್ಕಂಥ ಗುಜರಾಟೆ ಸಾಹೇಬರು ಸರಿಯಾಗಿ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡುದಿಲ್ಲ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಹೆಣ್ಮಕ್ಳಾಗಿರೋದ್ರಿಂದ ಏನಾದರೂ ಒಂದು ಮಾಹಿತಿಯನ್ನು ಕೇಳಕ್ ಬಂದ್ರೆ ಎಲ್ಲ ಹೆಣ್ಮಕ್ಳು ಹಾಕ್ತಾರೆ. ಸ್ವಲ್ಪ ನಾವು ಮಾತಾಡೋದ್ರಲ್ಲಿ ಏನಾರು ವ್ಯತ್ಯಾಸ ಆದರೆ ಹೆಣ್ಮಕ್ಳು ಏನಾಯ್ತಾರೋ ನೀವು ಸರಿಯಾಗಿ ಮಾತಾಡಕ್ ಬರೋಲ್ಲ, ಮಾತಾಡಕ್ ಬರೋದು ಅಂತೇಳಿ ಗಂಡಮಕ್ಳ ಮೇಲೆ ದಬಾಯಿಕೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಏನಾಯ್ತಂದ್ರೆ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಹೇಳಿದ್ರೆ ಇಲ್ಲಿ ಗುಜರಾತಿ ಅಂತೇಳಿ ಗಂಡಸರ ಸಾಹೇಬರು ಅದಾರು, ಅವರಲ್ಲಿ ನಾವು ಕೇಳಿಕೊಳ್ಳಿ ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ನಾವು ಏನು ಇಲ್ಲಿ ಮಾತಾಡಕ್ಕ ಆಗುದಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿದಿನ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ನಮ್ಮ ಸಮಸ್ಯೆಗಳನ್ನ ನಾವು ನಿಮ್ಮ ಹತ್ರ ಹೇಳ್ಕೊಳ್ಬಹುದು, ಆ ಸಮಸ್ಯೆಗೆ ನೀವು ಸ್ಪಂದಿಸಬೇಕು. ಆದ್ರೆ ನಾವು ಬಹಳ ದಿನಗಳನ್ನ ನೋಡ್ತಾ ಇದೀವಿ ತಾವು ತಮ್ಮ ಕೇಂದ್ರ ಸ್ಥಾನದಲ್ಲಿ ಸರಿಯಾಗಿ ಇರುವುದಿಲ್ಲ. ನಾವು ಯಾರ ಹತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೇಕು, ನಮ್ಮ ದಾಖಲಾತಿಗಳನ್ನ ಯಾರ ಹತ್ರ ಪಡ್ಕೊಳ್ಬೇಕು? ಅದಕ್ಕೋಸ್ಕರ ನಾವು ಏನು ಹೇಳ್ತಪ್ಪ ಅಂದ್ರೆ ಏನು ನೀವು ರಜಾ ದಿನಗಳಲ್ಲಿ ರಜೆ ದಿನಗಳ ಹೊರತುಪಡಿಸಿ ನಮ್ಮ ಆದೇಶ ಸರ್ಕಾರ ನೀಡಿದೆ, ಆ ಯಾರ ಅಧಿಕಾರಿಗಳು ಇವತ್ತು ಕಚೇರಿಗೆ ಬಂದಿಲ್ಲಲ್ಲ ಆ ಎಲ್ಲ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಗುರುನಾಥ ಗಂಗನಾರ್ ಅಂತೇಳಿ, ನಾವು ಗುಜರಾತಿ ಅವರು.